गुड न्यूज गुड न्यूज जमीन इल्लद रैतरिगे राज्य सरकारदिंद सहकार कृषि योजने जारी राज्यदल्लि बहळष्टु रैतरिगे उळुमे माडलु स्वंत जमीन इल्लदिरुव बग्गे राज्यद नूतन मुख्यमंत्री सीएं सिद्दरामय्यनवरु गमनिसिद्दु एल्ला जाति मत्तु एल्ला वर्गगळल्लि बडवरु इद्दे इरुत्तारे आदरे ई योजनेयल्लि सहकारी कृषि योजने अडियल्लि रैतरिगे ಸರ್ಕಾರ ಗಾರಾಯಣ ಅಥವಾ ಸರ್ಕಾರಿ ಕೃಷಿ ಭೂಮಿಯನ್ನ ರೈತರ ಹೆಸರಿಗೆ 2 ಎಕರೆ ನೀಡಲು ರಾಜ್ಯ ಸರ್ಕಾರದಿಂದ ಸಹಕಾರ ಕೃಷಿ ಯೋಜನೆ ಜಾರಿಗೊಳಿಸಲಾಗಿದೆ ಬನ್ನಿ ಈ ವಿಡಿಯೋದಲ್ಲಿ ಸ್ವಂತ ಜಮೀನು ಇಲ್ಲದ ಬಡ ರೈತರು ಸರ್ಕಾರದಿಂದ 2 ಎಕರೆ ಜಮೀನನ್ನು ಪಡೆದು ಕೃಷಿಯನ್ನ ಮಾಡಲು ಬಯಸುತ್ತಿರುವ ಜಮೀನು ಇಲ್ಲದ ರೈತರು ಹೇಗೆ ಸರ್ಕಾರದಿಂದ ಪಡೆದುಕೊಳ್ಳಬಹುದು ಬೇಕಾಗುವ ದಾಖಲಾತಿಗಳು ಏನು ಯಾವ जमीन एनु कंप्लीट माहितियन्नु मेले यावुदे पहणि इल्लदिद्दरे तप्पदे ई वीडियोवन्न कोनेयवरेगू नोडि हागू ई वीडियोगे ओंदु लाइक माडि हागू चानल अन्नु सब्स्क्राइब माडिकोंडु पक्कदल्लि बरुव बेल ऐकान प्रेस माडिकोळ्ळि सरकारदिंद उचितवागि 2 एकरे जमीन पडेदुकोळ्ळि इदु एल्ला जाति मत्तु वर्गगळिगू कूड ಅನ್ವಯಿಸುತ್ತದೆ ನಗರ ಪ್ರದೇಶಗಳಿಗೆ ಜನ ವಲಸೆ ಹೋಗುವುದನ್ನು ತಪ್ಪಿಸಲು ರಾಜ್ಯ ಸರ್ಕಾರ ಸಹಕಾರ ಕೃಷಿ ವಿನೂತನ ಯೋಜನೆ ಜಾರಿಗೆ ಮುಂದಾಗಿದೆ ಗ್ರಾಮೀಣ ಪ್ರದೇಶದಲ್ಲಿನ ಸರ್ಕಾರಿ ಭೂಮಿ ಗುರುತಿನ ಜಮೀನು ಇಲ್ಲದ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಕುಟುಂಬಗಳಿಗೆ ನೀಡಿ ಸಹಕಾರ ಕೃಷಿ ಯೋಜನೆ ಜಾರಿಗೊಳಿಸಲಾಗುವುದು ಸಹಕಾರ ಕೃಷಿ ಆರಂಭಕ್ಕೆ ಗುಂಪುಗಳನ್ನು ರಚಿಸಿ ಸಹಕಾರ ಸಂಘದ ಸ್ವರೂಪ ನೀಡಲಾಗುವುದು 5 ಜನರ ಕುಟುಂಬಕ್ಕೆ 1.67 ಎಕರೆ ಜಮೀನು ಇದ್ದರೆ ಜೀವನ ನಿರ್ವಹಣೆ ಮಾಡಬಹುದು ಎಂದು ಕೇಂದ್ರ ಸರ್ಕಾರ ನಿಯಮ ಹೇಳುತ್ತವೆ ಕನಿಷ್ಠ 50 ಎಕರೆ ಜಮೀನು ದೊರೆಯುವ ಕಡೆ ಖರೀದಿ ಮಾಡಿ ಕುಟುಂಬಕ್ಕೆ 2 ಎಕರೆಯಂತೆ ನೀಡಿ ಪರಸ್ಪರ ಸಹಕಾರ ಕೃಷಿ ಯೋಜನೆ ಕೈಗೊಳ್ಳಲು ಅವಕಾಶ ಕಲ್ಪಿಸುವ ಮೂಲಕ ಜೀವನ ಮಟ್ಟ ಸುಧಾರಿಸಲು ಕ್ರಮ ಕೈಗೊಳ್ಳಲಾಗುವುದು ಪರಿಶಿಷ್ಟ ಜಾತಿ ಮತ್ತು ವರ್ಗದ ಜನರಿಗೆ ಎಸ್ಸಿ ಎಸ್ಟಿ ಅಥವಾ ಟಿಎಸ್ಪಿ ಅನುದಾನ ಇತರೆ ವರ್ಗದವರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಅನುದಾನವನ್ನು ಒದಗಿಸಿ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತದೆ ಮೊದಲಿಗೆ ಮೈಸೂರು ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಇದನ್ನು ಜಾರಿಗೊಳಿಸಲಿದ್ದು ನಂತರ ಉಳಿದ ಜಿಲ್ಲೆಗಳಿಗೂ ಹಂತ ಹಂತವಾಗಿ ವಿಸ್ತರಿಸಲಾಗುವುದು ಎಂದು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ತಿಳಿಸಿದ್ದಾರೆ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಎಲ್ಲರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಶುಭ ದಿನ